ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಲಾಸ್ಟ್ ಇಯರ್ಸ್ ಮೆನು. ಇವತ್ತು ಮೆನುವಲ್ಲಿ ನಾನು ನಿಮಗೆ ತೋರಿಸ್ತಾರೋ ಬ್ರೇಕ್ಫಾಸ್ಟ್ ರೆಸಿಪಿ ಬಂದು ಎಗ್ ಸೇಮಿಯಾ. ಈ ಎಗ್ ಸೇಮಿಯಾ ನಾರ್ಮಲಾಗಿ ನೀವು ಕಿಡ್ ಲಂಚ್ ಬಾಕ್ಸ್ ಕೂಡ ಪ್ರಿಪೇರ್ ಮಾಡ್ಬೋದು, ತುಂಬಾ ಡೆಲಿಷಿಯಸ್ ಆಗಿರುತ್ತೆ. ಬನ್ನಿ ನಾನು ಲೇಟ್ ಮಾಡಿದ್ರೆ ಇವತ್ತಿನ ರೆಸಿಪಿ ಹೇಗೆ ಸ್ಟಾರ್ಟ್ ಮಾಡೋದಂತ ನೋಡೋಣ. ಹಾಗಾಗಿ ಸ್ಟವ್ ಆನ್ ಮಾಡಿ ಲೋ ಫ್ಲೇಮಲ್ಲಿ ಪ್ಯಾನ್ನ ಹೀಟ್ ಮಾಡಬೇಕು. ಆನಂತರ 1 teaspoon ಆಫ್ ಆಯಿಲ್ ಹಾಕಿದ್ಮೇಲೆ ನಾನಿಲ್ಲಿ 2 ಬೀಟ್ ಮಾಡಿರುವಂಥ ಎಗ್ ಹಾಕಿದ್ದೀನಿ. ಸೊ ಈ ಎಗ್ ಮಿಕ್ಸ್ಚರ್ಗೆ ಪಿಂಚ್ ಆಫ್ ಪೆಪ್ಪರ್ ಪೌಡರ್, ಪಿಂಚ್ ಆಫ್ ಸಾಲ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಓವರಾಗಿ ಕುಕ್ ಮಾಡೋದು ಅವಶ್ಯಕತೆ ಇಲ್ಲ, ಜಸ್ಟ್ ಈ ಥರ ಸ್ಪಾಂಜ್ ಟೈಪ್ ಬರೋ ಟೈಪಲ್ಲೇ, ಜ್ಯೂಸಿ ಜ್ಯೂಸಿ ಆಗಿರೋ ಟೈಮಲ್ಲೇ ಇನ್ನೊಂದು ಬೌಲ್ಗೆ ಶಿಫ್ಟ್ ಮಾಡಿ. ಮತ್ತು ಇದೇ ಪ್ಯಾನ್ಗೆ 1 teaspoonನಷ್ಟು ಆಯಿಲ್ ಹಾಕಿ ಹಾಕಿದ ನಂತರ ನಾನಿಲ್ಲಿ 1 cup ಸೇಮೆ ತಗೊಂಡಿದ್ದೇನೆ. ಸೊ ನಿಮ್ಮ ಕ್ವಾಂಟಿಟಿ ಪ್ರಕಾರ ನೀವು ಯೂಸ್ ಮಾಡ್ಬೋದು. ಈ ಸೇಮೆನ ನೀವು ಲೋ ಫ್ಲೇಮಲ್ಲೇ ಇಕ್ಕಿ ಚೆನ್ನಾಗಿ ಹುರ್ಕೊಬೇಕು. ನೋಡಿ, ಈ ಥರ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿ, ಫ್ರೈ ಆದ ನಂತರ ಇನ್ನೊಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಬಿಡಿ. ಇವಾಗ ನೆಕ್ಸ್ಟ್ ಇದೇ ಪ್ಯಾನ್ಗೆ 1 teaspoonನಷ್ಟು ಆಯಿಲ್ ಹಾಕ್ಕೊಬೇಕು. ಸ್ವಲ್ಪ ಆಯಿಲ್ ಈಟ್ ಆದ ನಂತರ 1/2 teaspoonನಷ್ಟು ಜೀರಿಗೆ, ಹಾಗೆ 1/2 teaspoonನಷ್ಟು ಸಾಸಿವೆ ಹಾಕ್ಕೊಳ್ಳಿ. ಸೊ ಈ ಸಾಸಿವೆ ಹಾಕಿದ ನಂತರ 1 teaspoonನಷ್ಟು ಚೆನ್ನಾದಲ್ಲ ಅಂದರೆ ಕಡಲೆಬೇಳೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಸೊ ಇದು ಸ್ವಲ್ಪ ಫ್ರೈ ಆದ ನಂತರ ನೀವು ಕಡಲೆ ಬೀಜ ಹಾಕ್ಕೊಬೇಕು. ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಸೊ ಇದು ಫ್ರೈ ಆದ ನಂತರ 4-5 ಹಸಿಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದು ಫ್ರೈ ಆಗೋ ಟೈಮಲ್ಲಿ ನೀವು ಚೆನ್ನಾಗಿ ಹಚ್ಕೊಂಡಿರುವಂಥ ಈರುಳ್ಳಿ ಹಾಗೆ ಟೊಮ್ಯಾಟೊ ಪೀಸಸ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಫ್ರೈ ಆದ ನಂತರ ನಾನಿಲ್ಲಿ 1:2 ಕ್ವಾಂಟಿಟಿ ತಗೊಂಡಿದ್ದೇನೆ. 1 cup ಸೇಮಿಯಾಗೆ 2 cup ನೀರು ಹಾಕ್ಕೊಂಡಿದ್ದೀನಿ. ಸೊ ಈ ನೀರು ಹಾಕಿದ ಮೇಲೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಉಪ್ಪು ವಾಟ್ರಲ್ಲಿ ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ನೀವು ವಾಟರ್ನ ಚೆನ್ನಾಗಿ ಕುದಿಯೋವರೆಗೂ ಬಿಟ್ಬಿಡಬೇಕು. ಸೊ ವಾಟರ್ ಈ ಥರ ಚೆನ್ನಾಗಿ ಬಾಯ್ಲ್ ಆಗೋ ಟೈಮಲ್ಲಿ ಕುದೀತಾ ಇದೆಯಲ್ವಾ, ಸೊ ಈ ಥರ ಟೈಮಲ್ಲಿ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಸೇಮೆ ಯಾವುದಾದ್ರೂ ಇದೆಯೋ ಅದನ್ನು ಸ್ಪ್ರೆಡ್ ಮಾಡಿಕೊಂಡು ಚೆನ್ನಾಗಿ ಕಲಸ್ಕೊಬೇಕು. ಸೊ ನೋಡಿ, ಈ ಥರ ಫುಲ್ ಕಲಸಿದ ನಂತರ ಫ್ಲೇಮ್ನ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಕ್ಕಿ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಒಂದು 5-6 ನಿಮಿಷ ನೀವು ಕುಕ್ ಮಾಡಬೇಕು. ನೋಡಿ, ಈ ಥರ ಸಾಫ್ಟಾಗಿ ಕುಕ್ ಆಗಿರುತ್ತೆ, ಇದರಲ್ಲಿರೋ ವಾಟರ್ ಎಲ್ಲ ಹೋಗ್ಬಿಟ್ಟಿರುತ್ತೆ. ನೋಡಿ, ಈ ಥರ ಕುಕ್ ಆದಮೇಲೆ ನಾವು ಫಸ್ಟ್ ಪ್ರಿಪೇರ್ ಮಾಡ್ಕೊಂಡ್ರಲ್ವ ಎಗ್ ಮಿಕ್ಸ್ಚರ್ ಯಾವುದಾದ್ರೂ ಇದೆಯೋ ಅದನ್ನು ಈ ಸ್ಟೇಜಲ್ಲಿ ನಾವು ಮಿಕ್ಸ್ ಮಾಡಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಸ್ಪ್ರೆಡ್ ಮಾಡಿ ಮಿಕ್ಸ್ ಮಾಡಿದ್ಮೇಲೆ ತುಂಬಾ ಡೆಲಿಷಿಯಸ್ ಆಗಿರೋ ಎಮ್ಮಿ ಆಗಿರೋ ಎಗ್ ಸೇಮಿಯ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ, ನೀವು ಕೂಡ ಖಂಡಿತ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಹೇಗೆ ಇದೆ ಅಂತ ನನಗೆ ಕಮೆಂಟ್ ಮಾಡಿ. ತುಂಬಾ ಎಂಜಾಯ್ ಮಾಡ್ತೀರಾ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಒಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.